lengua y cuáles grandes se reportaron, ¿no? Así que quitas el tema, ¿no? Nadie lo conoce, por la en el momento la carta que ಬಟ್ ಪ್ರತಿ ವರ್ಷ ನಿಮ್ ಕಾಲೇಜಿಂದ ಎಲ್ರು ಬಂದು ನನ್ನ ಇನ್ವೈಟ್ ಮಾಡ್ತಾರೆ, ನನಗೆ ಬರಕ್ ಆಗ್ತಾನೆ ಇರ್ಲಿಲ್ಲ. ಈ ಸಲನೂ ಅಷ್ಟೇ ತುಂಬಾ ಒಂದ್ ತಿಂಗಳಿಂದ ಪಾಪ ಫಾಲೋ ಅಪ್ ಮಾಡ್ತಾ ಇದ್ರು, ನಾನು ಊರಲ್ಲಿರ್ಲಿಲ್ಲ. ಬಟ್ ಈ ನಿನ್ನೆ ಮೊನ್ನೆ ಎರಡು ಮೂರು ದಿನ ನಾನು ಹುಷಾರಿರ್ಲಿಲ್ಲ, ಸೊ ಬರೋಲ್ಲ ಅಂತಾನೆ ಹೇಳಿದ್ದೀರಾನು. ನಿಮ್ಮ ಪರಮೇಶ್ವರ್ ಅವರು ಪಾಪ ತುಂಬಾ ಸಲ ಇದು ಮಾಡಿ ಇಲ್ಲ ಎಲ್ಲ ಬಹಳ ಆಸೆ ಇಟ್ಕೊಂಡು ತೊಳ್ಳೇಬೇಕು ಅಂದ್ರು. ಆದ್ರೂ ನನ್ ಕಷ್ಟ ನನ್ಗೆ ಎತ್ತು, ಬಟ್ ಲಕ್ಕಿ ಒಂಚೂರು ಪರವಾಗಿಲ್ಲ ಅನ್ನಿಸ್ತು. ನಿಮ್ಗೆ ಮೂಸ್ ಮಾಡ್ಕೊಳ್ಳೋ ಚಾನ್ಸ್ ಮಿಸ್ ಮಾಡ್ಕೊಳ್ಳೋ. ತುಮಕೂರು ಬಂದಾಗೆಲ್ಲ ನನಗೆ ನಿಮ್ಮ ಹುಡುಗ ಅವಳು ನೆನಪಾಗುತ್ತೆ. ತುಮಕೂರು ಹುಡುಗರ ಹಬ್ಬ ಜಾಸ್ತಿ, ಒಂದೇ ಮೂಲಕ ದಯವಿಟ್ಟು ಬೈಕ್ಗಳಲ್ಲಿ ನಾನು ಯಾವ ಎಲ್ಲರೂ ನನಗೆ ಒಂದು ಮೇಜರ್ ಪ್ರಾಬ್ಲಮ್ ಅಂದ್ರೆ ಬೈಕ್ ಅಲ್ಲಿ ಚೇಂಜ್ ಮಾಡ್ಕೊಂಡ್ ಬರ್ತಾರಲ್ಲ, ದಯವಿಟ್ಟು ಅಲ್ಲಿ ಬರ್ಬೇಡಿ. ಯಾರ್ಯಾರು ಹೆಚ್ಚು ಕಮ್ಮಿ ಆದ್ರೆ ನನಗೆ ನೋವಾಗುತ್ತೆ. ಸೆಲ್ಫಿ ಎಲ್ಲ ನೋಡಿ ಎಲ್ರಿಗೂ ಕೊಡಕ್ ಆಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೋಬೇಕು. ನೀವು ನನಗೂ ಆಸೆ ಇರುತ್ತೆ, ನಿಮ್ಮೆಲ್ಲರ ಮೇಲೂ ಪ್ರೀತಿ ಅಭಿಮಾನ ಇದೆ. ನೀವ್ ಹೆಂಗ್ ಫೋಟೋ ತಗೋಬೇಕು ಅಂತ ಆಸೆ ಕೊಡ್ತೀರಾ, ನೀವ್ ಪ್ರತಿಯೊಬ್ಬರಿಗೂ ಫೋಟೋ ಕೊಡಬೇಕು ಅಂತ ನಮಗೂ ಆಸೆ ಇರುತ್ತೆ. ಆಗಲ್ಲ, ಅದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಸೊ ನೀವ್ ಆ ಒಂದು ಇದರಲ್ಲಿ ಸ್ಪೀಡ್ ಆಗಿ ಬೈಕ್ ಅಲ್ಲಿ ಬರೋದು, ಈಗಲೂ ಅಷ್ಟೇ ಸುಮಾರು ಜನ ಹೆಲ್ಮೆಟ್ ಹಾಕಿದೆ ಪಕ್ಕದಲ್ಲಿ ನನ್ ಬಗ್ಗೆ ಕಿರ್ಚ್ಕೊಂಡು ಕೂತ್ಕೊಂಡೆಲ್ಲ ಬರ್ತಿದ್ರಿ. ನೀವೇನೋ ಕೂತ್ಕೊಂಡು ಜಯ ಅನ್ಕೊಂಡು ಬರ್ತೀರ, ಅಕ್ಕಪಕ್ಕ ಹೋಗೋರು ಇವ್ರು ಯಾಕಪ್ಪ ಬರ್ತಾರೆ ನಮ್ಮ ಊರಿಗೆ ಅನ್ನೋ ತರ ಮಾಡ್ಬೇಡಿ. ಸೊ ದಯವಿಟ್ಟು ಅಲ್ಲಿ ನೀವ್ ಏನಾದ್ರು ಒಂಚೂರು ಹೆಚ್ಚಿಕೊಂಡು ಅವರು ಲೈಫ್ ಲಾಂಗ್ ನಿಮ್ ತಂದೆ ತಾಯಿ ಮಾಡ್ತಾರೆ, ಆ ಥರದ ಅಭಿಮಾನ ಬೇಡ ನನಗೆ. ಸೊ ದಯವಿಟ್ಟು ಆರಾಮಾಗಿರಿ, ಈಗಲೂ ಅಷ್ಟೇ ಅಲ್ಲಿ ತೆರಳಾಡ್ತಿದ್ರಿ. ಸೊ ಸ್ಟೂಡೆಂಟ್ಸ್ ನಿಮ್ ಬಗ್ಗೆ ಏನಾದ್ರೆ ಬಹಳ ಖುಷಿ ಆಗಿತ್ತು ನನಗೆ. ಬಟ್ ಈಗ ನನ್ ಯಾಕೂ ಇಷ್ಟ ಆಗಿಲ್ಲ, ನೀವ್ ಆನೆ ಇರ್ಬೇಕಂತ ಚಪ್ಪಾಳೆ ಕಟ್ಟಿದ್ರಿ, ತಪ್ಪು. ಅದು ಹೀರೋಯಿಸಂ ಅಂತಿದ್ರೆ ಮುಂದೆ ಕೂತ್ಕೊಂಡು ಆತರ ಕೆಲಸ ಮಾಡೋರು ಯಾವತ್ತು ಮುಂದೆ ಬರೋಕ್ಕಾಗಲ್ಲ. ಡೈರಿ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ತಪ್ಪು ಸರಿಗ ಫೇಸ್ ಮಾಡೋರು ಯಾವತ್ತು ಇದ್ರು ಮುಂದೆ ಬರೋರು. ಹಿಂದೆ ನಿಂತ್ಕೊಂಡು ನಾಳೆ ಜೈವತ್ತು ಬೆಳಗ್ಗೆ ಪಂಚಾಯ್ತಾರೆ ಯಾರು ಮುಂದೆ ಬರಲ್ಲ. ಎಲ್ಲರೇ ನಿಂತ್ಕೊಂಡು ಫೇಸ್ ಮಾಡ್ಬೇಕು, ಏರಿಯಲ್ಲಿ ತಪ್ಪು ಮಾಡಿದ್ರು ಸರಿಯಾಗಿ ಮಾಡ್ಬೇಕು, ಅದು ಲೈಫ್ ಅಲ್ಲಿ ಇನ್ನು ಮುಂದೆ ಬರೋ ಲಕ್ಷಣ. ಬೆಳಗ್ಗೆ ನಾನು ತಮಾಷೆ ನೀಟ್ ಮಾಡಿರ್ತೀರಾ. ನನ್ಗೇನಂದ್ರೆ ಯಾರೋ ದೈವ ಸ್ಟೇಟ್ ಮೇಲೆ ಬಂದು ನಿಂತ್ಕೊಂಡೇನೋ ಅವರಲ್ಲಿರೋ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಯಾಕಂದ್ರೆ ನಾವುಗಳು ಮಾಡಕ್ ಆಗ್ತೇ ಇದ್ರು ಇನ್ನೊಬ್ರು ಸಪೋರ್ಟ್ ಮಾಡೋ ಮುಖಾಂತರ ಎಲ್ಲರೂ ಒಟ್ಟಿಗೆ ಬರೀಬೇಕು. ಒಳ್ಳೆಯಾಗಿ ಕಾಲೇಜ್ ಲೈಫ್ ಎಂಜಾಯ್ ಮಾಡಿ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಇದೊಂದು ಡೈಲಾಗ್ ಚಿಕ್ಕ ವಯಸ್ಸಿಂದ ನಾವು ಕೇಳ್ತಿದ್ವಿ, ನಮ್ಮ ಹಿಂದಿನ ಜನರೇಷನ್ ಕೇಳಿರ್ತಾರೆ. ನೀವು ಕೇಳಿರ್ತೀರಾ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ. ನಾವು ಕಾಲೇಜಲ್ಲಿ ಇದ್ದಾಗ ಬೋರಿಂಗ್ ಡೈಲಾಗ್ ಅನಿಸ್ತಿತ್ತು, ಬಟ್ ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮನ್ನು ನೋಡಿದಾಗ ಮತ್ತೆ ಅದೇ ಹೇಳ್ತೀನಿ, ನಾನು ಗೋಲ್ಡನ್ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡಿ. ಇವತ್ತು ದಿನ ನೀವು ಎಷ್ಟು ತಿಳ್ಕೊಳ್ಳೋಕೆ ಸಾಧ್ಯ ಅಷ್ಟು ತಿಳ್ಕೊಳ್ಳಿ, ಎಷ್ಟು ಸ್ನೇಹಿತರನ್ನು ಗಳಿಸೋಕೆ ಸಾಧ್ಯ ಅಷ್ಟು ಗಳಿಸಿ. ನೆಕ್ಸ್ಟ್ ಬರೀ ಊಟ, ಲೈಫ್ ಪೂರ್ತಿ ರೇಸ್ ಆಗಿರುತ್ತೆ. ನೆಕ್ಸ್ಟ್ ಬರ್ತಾ ಬರ್ತಾ ನಿಮ್ಗೆ ಕಮಿಟ್ಮೆಂಟ್ ಗಳು ಅದು ಇದು, ಬಟ್ ಇವಾಗ ಯಾವುದೇ ಕಮಿಟ್ಮೆಂಟ್ ಇಲ್ಲದೆ ನಿಮ್ಮ ಕನಸು ನಿಮ್ಮ ಗುರಿಗಳ ಕಡೆ ನಡೆಯುವಂತ ಒಂದು ಸಮಯ ಯೂಸ್ ಮಾಡ್ಕೊಳ್ಳಿ. ಅಂಡ್ ಪಿಯರ್ ಪ್ರೆಷರ್ ಬಿಡ್ಬೇಡಿ, ಅಂದ್ರೆ ಅವ್ರಿಗೆ ಏನೋ ಇದೆ, ಇನ್ನೊಬ್ರಿಗೆ ಗಾಡಿ ಇದೆ. ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಜಾಸ್ತಿ ಕಾಲೇಜ್ ಲೈಫ್ ನೋಡ್ತಾ ಇರ್ತೀವಿ. ಸ್ಟೂಡೆಂಟ್ಸ್ ಯಾವ್ದ್ರಲ್ಲೋ ಬೈಕ್ ಇದೆ, ಯಾವ್ದ್ರಲ್ಲೋ ಕಾರ್ ಇದೆ, ಅವ್ರು ಒಳ್ಳೆ ಬಟ್ಟೆ ಹಾಕ್ತಾರೆ.